गुड मॉर्निंग स्टूडेंट्स। सो ನಾವು ಲಾಸ್ಟ್ ಪೀರಿಯಡ್ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ಅನ್ನು ಕಂಪ್ಲೀಟ್ ಆಗಿ ಮುಗಿಸಿದ್ವಿ। ಕೆಲವೊಂದು ಸೆಲೆಕ್ಟೆಡ್ ಪ್ರಾಬ್ಲಮ್ಸ್ ಅನ್ನು ಮಾತ್ರ ಡಿಸ್ಕಸ್ ಮಾಡಿದ್ವಿ। ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನು ನಾನು ನಮ್ಮ ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆದಾಗ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ। ಅಸೈನ್ಮೆಂಟ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಅನ್ನು ನೀವು ಟ್ರೈ ಮಾಡಿ, ಅದರಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಕೇಳಿ, ನಾನು ಅದಕ್ಕೆ ನಿಮಗೆ ಆನ್ಸರ್ ಹೇಳ್ಕೊಡ್ತೀನಿ। ಸೊ ಈಗ ನೆಕ್ಸ್ಟ್ ಚಾಪ್ಟರ್ ಗೆ ಬರೋಣ, ಆಲ್ಟರ್ನೇಟಿಂಗ್ ಕರೆಂಟ್। ಇದು ಕೂಡ ಒನ್ ಆಫ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನಮಗೆ। ಹೇಗೆ ಕರೆಂಟ್ ಎಲೆಕ್ಟ್ರಿಸಿಟಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ಹಾಗೆ ಇದು ಕೂಡ ನಮಗೆ ಇಂಪಾರ್ಟೆಂಟ್। ಆಲ್ಮೋಸ್ಟ್ ಬರೀ ಡಿರೈವೇಶನ್ ಜಾಸ್ತಿ ನಮಗೆ ಚಾಪ್ಟರ್ ಅಲ್ಲಿ, 8 ಮಾರ್ಕ್ಸ್ ಗೆ ಕೇಳ್ತಾನೆ ಆಲ್ಟರ್ನೇಟಿಂಗ್ ಕರೆಂಟ್ ಇಂದ। ಒಂದು ಡಿರೈವೇಶನ್ 5 ಮಾರ್ಕ್ಸ್ ಗೆ ಬರುತ್ತೆ, 2 ಮಾರ್ಕ್ ಗೆ ಒಂದು, 1 ಮಾರ್ಕ್ ಗೆ ಒಂದು ಬರಬಹುದು, ಅಥವಾ 3 ಮಾರ್ಕ್ ಗೆ ಒಂದು ಕ್ವೆಶ್ಚನ್ ಕೇಳಿ 5 ಮಾರ್ಕ್ಸ್ ಗೆ ಒಂದು ಪ್ರಾಬ್ಲಮ್ಸ್ ಬೇಕಾದ್ರೂ ಕೇಳಬಹುದು। ಈ ಚಾಪ್ಟರ್ ಇಂದ ಐದರ 5 ಮಾರ್ಕ್ಸ್ ಗೆ ಒಂದು ಡಿರೈವೇಶನ್ ಆರ್ 5 ಮಾರ್ಕ್ಸ್ ಗೆ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಬರುತ್ತೆ। ಸೊ ಆಲ್ಟರ್ನೇಟಿಂಗ್ ಕರೆಂಟ್, ಇಲ್ಲಿ ನಾವು ಆಲ್ಟರ್ನೇಟಿಂಗ್ ಇಎಂಎಫ್ ಅಂದ್ರೇನು, ಕರೆಂಟ್ ಅಂದ್ರೇನು, ಅದಾದ್ಮೇಲೆ ಪ್ಯೂರ್ ರೆಸಿಸ್ಟರ್ ಇದ್ರೆ ಅಲ್ಲಿ ಎಕ್ಸ್ಪ್ರೆಷನ್, ಪ್ಯೂರ್ ಇಂಡಕ್ಟರ್ ಇದ್ರೆ ಏನಾಗುತ್ತೆ, ಎಲ್ ಸಿ ಆರ್ 3 ಇದ್ರೆ ಏನಾಗುತ್ತೆ, ಹೀಗೆ ಇಂಪಾರ್ಟೆಂಟ್ ಡಿರೈವೇಶನ್ ಗಳನ್ನೆಲ್ಲ ನೋಡ್ತಾ ಹೋಗ್ತೀವಿ ಈ ಚಾಪ್ಟರ್ ಅಲ್ಲಿ। ಸೊ ಬಿಗಿನಿಂಗ್ ಅಲ್ಲಿ ಫಸ್ಟ್ ನಾವು ಇವಾಗ ಆಲ್ಟರ್ನೇಟಿಂಗ್ ಇಎಂಎಫ್ ಅಂತಂದ್ರೆ ಏನು, ಆಲ್ಟರ್ನೇಟಿಂಗ್ ಕರೆಂಟ್ ಅಂತಂದ್ರೆ ಏನು ಅಂತ ನೋಡೋಣ। ಸೊ ವಾಟ್ ಈಸ್ ಆನ್ ಆಲ್ಟರ್ನೇಟಿಂಗ್ ಇಎಂಎಫ್, ನೋಡಿ ಹೆಸರಲ್ಲೇ ಇದೆ ಆಲ್ಟರ್ನೇಟಿಂಗ್ ಇಎಂಎಫ್। ದ ಇಎಂಎಫ್ ವಿಚ್ ವೇರೀಸ್ ಪಿರಿಯಾಡಿಕಲಿ ವಿತ್ ಟೈಮ್, ಅಂದ್ರೆ ಫಾರ್ ಎವ್ರಿ ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ ಗೆ ಡೈರೆಕ್ಷನ್ ನಮ್ಗೆ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ, ವೇರಿ ಆಗ್ತಾ ಹೋಗುತ್ತೆ ಇಎಂಎಫ್ ಇಲ್ಲಿ। ದ ಇಎಂಎಫ್ ವಿಚ್ ವೇರೀಸ್ ಪಿರಿಯಾಡಿಕಲಿ ವಿತ್ ಟೈಮ್ ಅಂಡ್ ರಿವರ್ಸಿಂಗ್ ಇಟ್ಸ್ ಡೈರೆಕ್ಷನ್ ರೆಗ್ಯುಲರ್ಲಿ ಆರ್ ಪಿರಿಯಾಡಿಕಲಿ, ಅದರ ಡೈರೆಕ್ಷನ್ ಅನ್ನ ರಿವರ್ಸ್ ಮಾಡ್ತಾ ಹೋಗುತ್ತೆ ಲೈಕ್ ದಿಸ್, ಈ ತರ ಇಎಂಎಫ್ ಅನ್ನ ನಾವು ಆಲ್ಟರ್ನೇಟಿಂಗ್ ಇಎಂಎಫ್ ಆರ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಂತ ಕೂಡ ಹೇಳ್ತೀವಿ। ಜನರಲಿ ನಾವು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ನೋಡಿ ಈ ರೀತಿ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ। ಓಕೆ, ಅಂದ್ರೆ ಇದು ಫಾರ್ ಎವ್ರಿ ಆಫ್ ಸೈಕಲ್ ಇದರ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತಲ್ವಾ, ಹಾಗಾಗಿ ಈ ತರ ಬರೀತೀವಿ ನಾವು ಸೈನೋಸೈಡಲ್ ವೇವ್, ಸಿಂಪಲ್ ಆಲ್ಟರ್ನೇಟಿಂಗ್ ಕರೆಂಟ್ ಸಿಂಪಲ್ ಇಎಂಎಫ್ ಅನ್ನು ಒಂದು ಸೈನೋಸೈಡಲ್ ವೇವ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ। ಸೊ ಈ ರೀತಿ ಬರೀಬಹುದು, ಅಥವಾ ಒಂದು ಸರ್ಕಲ್ ಹಾಕಿ ಅದರ ಒಳಗಡೆ ಈ ರೀತಿ ಒಂದು ಸೈನೋಸೈಡಲ್ ಸಿಂಬಲ್ ಈ ರೀತಿ। ನೀವು ಯಾವ್ದಾದ್ರು ಇನ್ಸ್ಟ್ರೂಮೆಂಟ್ ಅಲ್ಲಿ ಈ ತರ ಸಿಂಬಲ್ ಅನ್ನ ನೋಡಿದ್ರೆ ಅದು ಆಲ್ಟರ್ನೇಟಿಂಗ್ ಇಎಂಎಫ್ ಅನ್ನ ಮೆಜರ್ ಮಾಡ್ತಕ್ಕಂತ ಇನ್ಸ್ಟ್ರೂಮೆಂಟ್ ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಅನ್ನ ಮೆಜರ್ ಮಾಡ್ತಕ್ಕಂತ ಇನ್ಸ್ಟ್ರೂಮೆಂಟ್ ಅಂತ ಅರ್ಥ। ಓಕೆ, ನಾವು ಹಾಗಾದ್ರೆ ಕರೆಸ್ಪಾಂಡಿಂಗ್ ಕರೆಂಟ್ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್, ನಾವೇ ಡಿಫೈನ್ ಮಾಡಬಹುದಲ್ವಾ ಇವಾಗ ವಾಟ್ ಈಸ್ ಅನ್ ಆಲ್ಟರ್ನೇಟಿಂಗ್ ಕರೆಂಟ್। ಹಾಗಾದ್ರೆ ದ ಕರೆಂಟ್ ವಿಚ್ ಚೇಂಜಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಕಂಟಿನ್ಯೂಸ್ಲಿ, ಕಾನ್ಸ್ಟಂಟ್ ಇರಲ್ಲ, ಅದರ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಇರುತ್ತೆ, ಅಂಡ್ ರಿವರ್ಸಸ್ ಇಟ್ಸ್ ಡೈರೆಕ್ಷನ್ ಪಿರಿಯಾಡಿಕಲಿ, ಅದರ ಡೈರೆಕ್ಷನ್ ಪಿರಿಯಾಡಿಕಲಿ ರಿವರ್ಸ್ ಆಗ್ತಾ ಹೋಗುತ್ತೆ। ಈಗ ಮನೆಯಲ್ಲಿ ನೀವೆಲ್ಲ ಬ್ಯಾಟರಿ ನೋಡಿರ್ತೀರ, ಅದು ನಿಮ್ಮ ಕ್ಲಾಕ್ ಈಗ ಹಾಕಿರೋವಾಗಿರ್ಬೋದು ಅಥವಾ ವಾಟ್ ಎವರ್ ಎನಿ ಟೈಪ್ ಆಫ್ ಬ್ಯಾಟರಿ, ಅಲ್ಲಿ ನಿಮಗೆ ಕಂಟಿನ್ಯೂಸ್ ಒಂದೇ ವ್ಯಾಲ್ಯೂ 1.5 ವೋಲ್ಟ್ ಅಂದ್ರೆ 1.5 ವೋಲ್ಟ್, 3 ಅಂದ್ರೆ 3 ವೋಲ್ಟ್, 10 ಅಂದ್ರೆ 10 ವೋಲ್ಟ್ ಬರ್ತಾ ಇರುತ್ತೆ, ಅದರ ಡೈರೆಕ್ಷನ್ ಚೇಂಜ್ ಆಗಲ್ಲ, ಅದರ ಮ್ಯಾಗ್ನಿಟ್ಯೂಡ್ ಕೂಡ ಚೇಂಜ್ ಆಗಲ್ಲ। ಸೊ ಯಾವುದರ ಮ್ಯಾಗ್ನಿಟ್ಯೂಡ್ ಮತ್ತೆ ಡೈರೆಕ್ಷನ್ ಚೇಂಜ್ ಆಗಲ್ವೋ ಅದು ಡೈರೆಕ್ಟ್ ಕರೆಂಟ್, ಯಾವುದರ ಮ್ಯಾಗ್ನಿಟ್ಯೂಡ್ ಕಂಟಿನ್ಯೂಸ್ ಆಗಿ ಚೇಂಜ್ ಆಗುತ್ತೆ ಮತ್ತೆ ಡೈರೆಕ್ಷನ್ ಪಿರಿಯಾಡಿಕಲಿ ರಿವರ್ಸ್ ಆಗುತ್ತೋ ಅದನ್ನ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತೀವಿ। ಬಹಳ ಸಿಂಪಲ್ ಆಗಿ ಹೇಳೋದಂದ್ರೆ ದ ಕರೆಂಟ್ ವಿಚ್ ಚೇಂಜಸ್ ಇಟ್ಸ್ ಡೈರೆಕ್ಷನ್ ಆಲ್ಟರ್ನೇಟಿವ್ಲಿ, ನೀವೆಲ್ಲ ಹೈಸ್ಕೂಲ್ ಓದ್ ಬಂದಿರೋದು, ಇಲ್ಲಿ ನಾವು ಅದನ್ನ ಮ್ಯಾಗ್ನಿಟ್ಯೂಡ್ ಇಟ್ಕೊಂಡು ಹೇಳ್ತಾ ಇದೀನಿ, ದ ಕರೆಂಟ್ ವಿಚ್ ಚೇಂಜಸ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಕಂಟಿನ್ಯೂಸ್ಲಿ ಅಂಡ್ ರಿವರ್ಸಸ್ ಇಟ್ಸ್ ಡೈರೆಕ್ಷನ್ ಪಿರಿಯಾಡಿಕಲಿ ಈಸ್ ಕಾಲ್ಡ್ ಆಲ್ಟರ್ನೇಟಿಂಗ್ ಕರೆಂಟ್। ನೋಡಿ, ನಾನು ಆಲ್ಟರ್ನೇಟಿಂಗ್ ಇಎಂಎಫ್ ಮತ್ತೆ ಕರೆಂಟ್ ಎರಡನ್ನೂ ಇಟ್ಕೊಂಡು ಒಂದು ಗ್ರಾಫ್ ಅನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ। ಓಕೆ, ಈ ಗ್ರಾಫ್ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೋಬೇಕು ನಿಮಗೆ ಇಂಪಾರ್ಟೆಂಟ್ ರೆಪ್ರೆಸೆಂಟೇಷನ್ ಕೇಳಿದ್ರೆ। ಸೊ ಇಲ್ಲಿ ಮೊದಲನೇದಾಗಿ ಇಎಂಎಫ್, ಕಂಪ್ಯಾರಿಟಿವ್ಲಿ ಇಎಂಎಫ್ ನಮಗೆ ಜಾಸ್ತಿ ಇರುತ್ತೆ, ಆಂಪ್ಲಿಟ್ಯೂಡ್ ಆಫ್ ದ ಇಎಂಎಫ್ ಈಸ್ ಗ್ರೇಟರ್ ದನ್ ದ ಕರೆಂಟ್, ಸೊ ದೇರ್ಫೋರ್ ಇಲ್ಲಿ ನಾನು ಮ್ಯಾಕ್ಸಿಮಮ್ ಇರೋದನ್ನ ಬ್ಲೂ ಕಲರ್ ಇಂದ ರೆಪ್ರೆಸೆಂಟ್ ಮಾಡಿದೀನಿ, ಕರೆಂಟ್ ಅನ್ನ ಯೆಲ್ಲೋ ಕಲರ್ ಇಂದ ನಿಮಗೆ ರೆಪ್ರೆಸೆಂಟ್ ಮಾಡಿದೀನಿ, ಐಡೆಂಟಿಫಿಕೇಶನ್ ಈಸಿ ಆಗಲಿ ಅಂತ। ಸೊ ಅಬ್ಸರ್ವ್ ಮಾಡಿ, ನೀವು ಐದರ್ ಇಎಂಎಫ್ ಅನ್ನು ತಗೊಳ್ಳಿ, ಕರೆಂಟ್ ಆದ್ರೂ ತಗೊಳ್ಳಿ, ಅದರ ವ್ಯಾಲ್ಯೂ ನೋಡಿ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ, ಕಾನ್ಸ್ಟಂಟ್ ಇಲ್ಲ। ಈ ಡೈರೆಕ್ಟ್ ಕರೆಂಟ್ ಅಂದ್ರೆ ಲೈಕ್ ದಿಸ್, ಈ ತರ ಒಂದೇ ವ್ಯಾಲ್ಯೂ ಹೋಗ್ತಾ ಇರುತ್ತೆ,
ಓಕೆ. ಸೊ ಇಲ್ಲಿ ಈ ತರ ಇಲ್ಲ ಡೈರೆಕ್ಟ್ ವ್ಯಾಲ್ಯೂ, ಇಟ್ಸ್ ಮ್ಯಾಗ್ನಿಟ್ಯೂಡ್ ಕಂಟಿನ್ಯೂಸ್ಲಿ ಚೇಂಜಸ್ ಅಂಡ್ ಡೈರೆಕ್ಷನ್. ನೋಡಿ 180 ಡಿಗ್ರಿ ಆದಾಗ ಇಲ್ಲಿ ನಮ್ಮ ಇದ್ರ ಪ್ರಕಾರ ಪೈ ಅಂದ್ರೆ 180 ಡಿಗ್ರಿ, 180 ಡಿಗ್ರಿ ಆದ ತಕ್ಷಣ ಅದರ ಡೈರೆಕ್ಷನ್ ಚೇಂಜ್ ಆಯಿತು. ಮತ್ತೆ 360 ಡಿಗ್ರಿ ಆದಾಗ ಮತ್ತೆ ಚೇಂಜ್ ಆಯಿತು. ಲೈಕ್ ದಿಸ್ ರೆಗ್ಯುಲರ್ಲಿ ಆರ್ ಪಿರಿಯಾಡಿಕಲಿ ಅದರ ಡೈರೆಕ್ಷನ್ ಕೂಡ ನಮಗೆ ಇಲ್ಲಿ ಚೇಂಜ್ ಆಗ್ತಾ ಇದೆ. ಒಂದು ಕಂಪ್ಲೀಟ್ ಸೈಕಲ್ ಆಗೋದು 360 ಡಿಗ್ರಿ ಬಂದಾಗ. ಯಾವುದೇ ಒಂದು ಕರೆಂಟ್ ಅಥವಾ ಇ ಎಂ ಎಫ್ ಒಂದು ಕಂಪ್ಲೀಟ್ ಸೈಕಲ್ ಆಗಿದೆ ಅಂತ ಅಂದ್ರೆ 360 ಡಿಗ್ರಿ ಅಂತ ಅರ್ಥ. ಅಂದ್ರೆ ಇದು ಹಾಫ್ ಸೈಕಲ್ ಅಂತ ಅರ್ಥ. ನೋಡಿ ಒಂದು ಕಂಪ್ಲೀಟ್ ಸೈಕಲ್ ಅಲ್ಲೇ ಹಾಫ್ ಸೈಕಲ್ ಈ ತರ ಇದೆ, ಇನ್ ಹಾಫ್ ಸೈಕಲ್ ಈ ತರ ಇದೆ. ಸೊ ಈಗ ಇಲ್ಲಿಂದ ನೀವು ಅಬ್ಸರ್ವ್ ಮಾಡಿ, ಇದನ್ನ ನಾನು ಇ ನಾಟ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ, ಇದನ್ನ ಐ ನಾಟ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಇದು ಪಾಸಿಟಿವ್ ವ್ಯಾಲ್ಯೂ, ಇದನ್ನೇ ಕೆಳಗಡೆ ಬರೋದ್ರೆ ಇದು ನಿಮಗೆ ಮೈನಸ್ ಇ ನಾಟ್, ಇದು ಮೈನಸ್ ಐ ನಾಟ್ ಆಗುತ್ತೆ ಅಷ್ಟೇ. ಇ ನಾಟ್ ಅಂತ ಅಂದ್ರೆ ಫಸ್ಟ್ ಇಯರ್ ಪಿ ಯು ಸಿ ನಲ್ಲಿ ನೀವು ವೇವ್ಸ್ ಚಾಪ್ಟರ್ ಅಲ್ಲಿ ಅಥವಾ ಆಸಿಲೇಷನ್ಸ್ ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಏನು. ಹಾಗಾದ್ರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಅನ್ನ ನೀವ್ ಏನಂತ ಕರೆದಿದ್ರಿ, ಮ್ಯಾಕ್ಸಿಮಮ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ ಪಾರ್ಟಿಕಲ್ ಫ್ರಮ್ ಇಟ್ಸ್ ಮೀನ್ ಪೊಸಿಷನ್ ಇಸ್ ಕಾಲ್ಡ್ ಆಂಪ್ಲಿಟ್ಯೂಡ್. ಓಕೆ, ಅಂದ್ರೆ ಇದು ಪೀಕ್ ವ್ಯಾಲ್ಯೂ ಅಂತ ಅರ್ಥ. ಇದು ಮಾತ್ರ ಪೀಕ್ ವ್ಯಾಲ್ಯೂ, ಈ ಪಾಯಿಂಟ್ ಬಿಟ್ಟು ಈ ಕಡೆ ಇರೋದು ಈ ಕಡೆ ಇರೋದು ಎಲ್ಲದೂ ಕೂಡ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ. ಅಂದ್ರೆ ದೇರ್ ದ ವ್ಯಾಲ್ಯೂಸ್ ಅಟ್ ಎನಿ ಇನ್ಸ್ಟಂಟ್ ಆಫ್ ಟೈಮ್ ಎಷ್ಟಾದ್ರೂ ಇರಬಹುದು. ಆದ್ರೆ ಈ ಪಾಯಿಂಟ್ ಅಲ್ಲಿ ಇದ್ದಾಗ ಇವುಗಳೇನಾಗ್ತವೆ, ಈ ಪಾಯಿಂಟ್ ಇಲ್ಲಿದ್ದಾಗ ಮತ್ತೆ ಇಲ್ಲಿದ್ದಾಗ ಇವೆಲ್ಲವೂ ಕೂಡ ನಮಗೆ ಪೀಕ್ ವ್ಯಾಲ್ಯೂಸ್ ಅಥವಾ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಆಗಿರುತ್ತೆ. ಅರ್ಥ ಆಗ್ತದೆನಾ? ಇದು ನಮಗೆ ಆಲ್ಟರ್ನೇಟಿಂಗ್ ಇ ಎಂ ಎಫ್ ಮತ್ತೆ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಏನು ಅಂತ. ಈಗ ಇದರಲ್ಲಿ ಕೆಲವೊಂದು ಬೇಸಿಕ್ ಡೆಫಿನೇಷನ್ ನೋಡ್ಕೊಂಡ್ಬಿಟ್ಟು ಆಮೇಲೆ ನಾವು ಮುಂದೆ ಡಿರೈವೇಷನ್ ಬರೋಣಂತೆ. ಸಮ್ ಬೇಸಿಕ್ ಡೆಫಿನೇಷನ್ಸ್ ರಿಲೇಟೆಡ್ ಟು ಆಲ್ಟರ್ನೇಟಿಂಗ್ ಕರೆಂಟ್ ಏನು, ಒನ್ ಬೈ ಒನ್ ನೋಡ್ತಾ ಬರೋಣ. ಸೈಕಲ್ ಅಂತಂದ್ರೆ ಏನು? ಸೈಕಲ್ ಈಸ್ ನಥಿಂಗ್ ಬಟ್ ಒನ್ ಕಂಪ್ಲೀಟ್ ರೆವಲ್ಯೂಷನ್ ಆರ್ ಒನ್ ಕಂಪ್ಲೀಟ್ ರೊಟೇಷನ್ ಆಗಬೇಕು ನಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಇಂದು. ಇಫ್ ಆಲ್ಟರ್ನೇಟಿಂಗ್ ಕರೆಂಟ್ ಕಂಪ್ಲೀಟ್ಸ್ ಒನ್ ರೆವಲ್ಯೂಷನ್ ದೆನ್ ಇಟ್ ಈಸ್ ಕಾಲ್ಡ್ ಇಟ್ಸ್ ಒನ್ ಸೈಕಲ್, ಅದನ್ನ ನಾವು ಒಂದು ಸೈಕಲ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಪೀರಿಯಡ್ ಆಫ್ ಎ ಸಿ? ನಾನು ಇಂಪಾರ್ಟೆಂಟ್ ಇರೋವನ್ನ ಮಾತ್ರ ಸ್ಟ್ರೆಸ್ ಮಾಡಿ ಹೇಳ್ತಾ ಹೋಗ್ತೀನಿ, ಓಕೆನಾ? ಸೊ ಪೀರಿಯಡ್ ಆಫ್ ಎ ಸಿ ಅಂತಂದ್ರೆ ಕ್ಯಾಪಿಟಲ್ ಟಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವಾಟ್ ಈಸ್ ಪೀರಿಯಡ್ ಆಫ್ ಎ ಸಿ? ದ ಟೈಮ್ ಟೇಕನ್ ಬೈ ಆಲ್ಟರ್ನೇಟಿಂಗ್ ಕರೆಂಟ್ ಟು ಕಂಪ್ಲೀಟ್ ಒನ್ ಸೈಕಲ್. ಓಕೆ, ಒನ್ ಸೈಕಲ್ ಅಂದ್ರೆ ನೋಡಪ್ಪ ಇಲ್ಲಿಗೆ, ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ಸೈಕಲ್ ಇದ್ರೆ ಅದನ್ನ ಟಿ ಅಂತ ಬರೀತೀರಾ. ಹಾಗಾದ್ರೆ ಇದು ಏನಾಗಿರುತ್ತೆ ನಿಮಗೆ ಇಲ್ಲಿ ಟಿ ಬೈ ಟು ಆಗಿರುತ್ತೆ, ಹೌದಾ? ವಾಟ್ ಈಸ್ ಟೈಮ್ ಪೀರಿಯಡ್ ಆರ್ ವಾಟ್ ಈಸ್ ಪೀರಿಯಡ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್? ದ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಸೈಕಲ್ ಆಫ್ ಎ ಸಿ ಈಸ್ ಕಾಲ್ಡ್ ಪೀರಿಯಡ್ ಆಫ್ ಎ ಸಿ. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ ಟಿ ಅಂಡ್ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ಸ್. ಇದನ್ನು ಕೂಡ ನಾವು ಸೆಕೆಂಡ್ಸ್ ಅಲ್ಲೇ ಮೆಜರ್ ಮಾಡ್ತೀವಿ, ಎಸ್ ಐ ಯುನಿಟ್. ಓಕೆ, ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ ಎ ಸಿ ಅಂತಂದ್ರೆ ಏನು? ದ ನಂಬರ್ ಆಫ್ ಆಲ್ಟರ್ನೇಟಿಂಗ್ ಸೈಕಲ್ಸ್ ಪರ್ ಸೆಕೆಂಡ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಒಂದು ಸೆಕೆಂಡ್ ಗೆ ಈ ತರ ಎಷ್ಟು ಕಂಪ್ಲೀಟ್ ಸೈಕಲ್ ಗಳು ಫಾರ್ಮೇಶನ್ ಆಗುತ್ತೆ, 10, 20, 50 ಡಿಪೆಂಡ್ಸ್, ಅದನ್ನೇ ಅದರ ಫ್ರೀಕ್ವೆನ್ಸಿ ಅಂತ ಹೇಳ್ತಾರೆ. ಅಲ್ಲಿ ವೇವ್ಸ್ ಏನ್ ಓದಿದ್ರು ಅದೇನೆ, ಬಟ್ ಈಗ ಆಲ್ಟರ್ನೇಟಿಂಗ್ ಕರೆಂಟ್ ಓದ್ತಾ ಇದ್ದೀರಾ ಅಷ್ಟೇ. ದ ನಂಬರ್ ಆಫ್ ಕಂಪ್ಲೀಟ್ ಸೈಕಲ್ಸ್ ಫಾರ್ಮ್ಡ್ ಪರ್ ಸೆಕೆಂಡ್ ಆಫ್ ಅನ್ ಆಲ್ಟರ್ನೇಟಿಂಗ್ ಕರೆಂಟ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಅಂಡ್ ಇಟ್ ಈಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ವಾಟ್? ಹರ್ಟ್ಸ್. ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ದ ಸಿಂಬಲ್ ಎಫ್, ಎಫ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಯು ನೋ ದ ರಿಲೇಷನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಅಂಡ್ ದ ಟೈಮ್ ಪೀರಿಯಡ್, ದೇ ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್. ನೆನ್ಪಿಟ್ಕೊಂಡಿರ್ಬೇಕಿದು, ಓಕೆನಾ? ಸೊ ಫ್ರೀಕ್ವೆನ್ಸಿ ನಾವು 1/T ಅಂತ ಬರಿಬಹುದು, ಟೈಮ್ ಪೀರಿಯಡ್ ಅನ್ನ ನೀವು 1/F ಅಂತ ಕೂಡ ಬರಿಬಹುದು. ಸೊ ದಿಸ್ ಈಸ್ ಫ್ರೀಕ್ವೆನ್ಸಿ ಆಫ್ ಎ ಸಿ. ನೆಕ್ಸ್ಟ್ ವಾಟ್ ಈಸ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಎ ಸಿ? ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಇ ಎಂ ಎಫ್ ಆಗ್ಬಹುದು, ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಎ ಸಿ ಕರೆಂಟ್ ಅನ್ನೋ ಆಗಿರ್ಬಹುದು. ಇನ್ಸ್ಟಂಟೇನಿಯಸ್ ಅಂದ್ರೆ ಇಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಸಿ ಅಟ್ ಎನಿ ಇನ್ಸ್ಟಂಟ್ ಆಫ್ ಟೈಮ್. ಅಂದ್ರೆ ನೋಡಿ, ನಾನು ಹೇಳ್ತೇನೆ ನಿಮಗೆ ಅವಾಗ್ಲೇ, ಅಟ್ ಎನಿ ಇನ್ಸ್ಟಂಟ್ ಆಫ್ ಟೈಮ್, ಇದು ಪೀಕ್ ವ್ಯಾಲ್ಯೂ ಬಿಟ್ಬಿಡಿ, ಪೀಕ್ ವ್ಯಾಲ್ಯೂ ಬಿಟ್ ಅಟ್ ಎನಿ ಇನ್ಸ್ಟಂಟ್ ಆಫ್ ಟೈಮ್ ಅಲ್ಲಿ ಬರುವಂತ ಎಲ್ಲಾ ಮ್ಯಾಗ್ನಿಟ್ಯೂಡ್ ಅನ್ನ ನಾವು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಎ ಸಿ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಇ ಎಂ ಎಫ್ ಆದ್ರೆ ಇ ಇಸ್ ಈಕ್ವಲ್ ಟು ಇ ನಾಟ್ ಸೈನ್ ಒಮೇಗಾ ಟಿ. ಅದೇ ಕರೆಂಟ್ ಇನ್ಸ್ಟಂಟೇನಿಯಸ್ ಕರೆಂಟ್ ಆದ್ರೆ ಐ ಇಸ್ ಈಕ್ವಲ್ ಟು ಐ ನಾಟ್ ಸೈನ್ ಒಮೇಗಾ ಟಿ. ರಿಮೆಂಬರ್ ವಾಟ್ ಇಸ್ ದ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಇ ಎಂ ಎಫ್?
E naught sin omega t. Instantaneous value of current andre I naught sin omega t. That is, adhari baradidhin nanu. E matte I ge alwa, either E or I. E versus t haakidru sari, I versus t haakidru sari. Instantaneous andaga, it is the value of AC at any instant of time is called instantaneous value of AC. Nothing but E is equal to E naught sin omega t, I is equal to I naught sin omega t. Next, peak value or maximum value antandre eno? It is very important. Peak value athwa maximum value antandre eno? Nodi, peak value or maximum value antandre nothing but amplitude of AC. Illinda illige irthakkanta maximum value. Adu current inda adu sari athwa EMF inda adu sari. So the maximum value of alternating current athwa EMF at a particular time is called peak value or maximum value. Ella time allo kuda peak value irodilla maximum value irodilla. It is the maximum value or the amplitude of the value of EMF at a particular time is called what? Enanta heltivi idanna peak value or maximum value anta heltivi. It is given by hagadre e peak value of EMF bariyodadre E naught is equal to I naught into R. Bala simple aag bariyodadre. How the maximum EMF is equal to maximum current into resistance R. Adhe maximum current ik bariyodadre I naught is equal to E naught divided. E naught is nothing but voltage alba V by R. Ohm's law prakara. V is equal to IR. Appa. E naught is equal to I naught R. Appa. I naught is equal to E naught by R. According to this value, E naught mathe I naught ike dhinnike value kuda guthirubeku. E naught ike value yenu? N, A, B, omega. Last chapter le nao, adu nalati kalthukondu derivation kuda maadidvi. The value of E naught is what? N, A, B, omega. Adu kuda guthirubeku. N, A, B, omega. This is the value of E naught. Okay na? Next. Average value or mean value. ನೋಡಿ ಆವರೇಜ್ ವ್ಯಾಲ್ಯೂ ಅಥವಾ ಮೀನ್ ವ್ಯಾಲ್ಯೂ ಅಂತಂದ್ರೆ ಇಟ್ ಈಸ್ ದ ಆವರೇಜ್ ವ್ಯಾಲ್ಯೂ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಆಫ್ ಇಟ್ ಈಸ್ ದ ಆವರೇಜ್ ವ್ಯಾಲ್ಯೂ ಆಫ್ ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಈ ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ನ ಆವರೇಜ್ ವ್ಯಾಲ್ಯೂ ಅಂದ್ರೆ ನಾವು ಆವರೇಜ್ ವ್ಯಾಲ್ಯೂ ಆಫ್ ಎಸಿ ಅಥವಾ ಮೀನ್ ವ್ಯಾಲ್ಯೂ ಆಫ್ ಎಸಿ ಅಂತ ಹೇಳ್ತೀವಿ. ಹಾಗಾದ್ರೆ ಇದನ್ನ ನಾವು ಮ್ಯಾಥಮೆಟಿಕಲಿ ಬರೆಯೋದಾದ್ರೆ ಐ ಆವರೇಜ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಪೈ into I naught. This is how you are going to find the average value of current. Adhe E average anna bariyodadre 2 divided by pi into E naught. Okay, so this is how you are going to write. Namage yavu kuda direct barithidini ashtada expression gulu yakane ellu naavu derivation madi explain maartta hogalla yakare tagontivi anta. You just remember the values. Average value of current andre 2 by pi times the I naught. Average value of EMF andre 2 by pi times the E naught. Okay na? So this is how we are going to take the average value of alternating current or mean value of the alternating current. Next, RMS value. Idu important namage. RMS value. It is the square root of mean of square of instantaneous value of alternating current is called RMS value of AC. Okay? It is given by I is equal, ನೋಡಿ ಇಲ್ಲಿ ನಿಮಗೆ ವ್ಯಾಲ್ಯೂ ಆಫ್ ಆರ್ ಎಂ ಎಸ್ ಐ ಆರ್ ಎಂ ಎಸ್ ಅಂತ ಬರಿತೀನಿ ನಾನು ಕರೆಂಟ್ ಈಗಾದ್ರೆ. ಸೊ ಐ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ಐ ನಾಟ್ ಡಿವೈಡೆಡ್ ಬೈ ರೂಟ್ ಟು ಫಾರ್ಮುಲಾ ಬರೆಯೋದಾದ್ರೆ. ಅದೇ ನೀನು ಏನಾದ್ರೂ ವೋಲ್ಟೇಜ್ ಗೆ ಬರೆಯೋದಾದ್ರೆ ವಿ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ವಿ ನಾಟ್ ಡಿವೈಡೆಡ್ ಬೈ ರೂಟ್ ಟು. ಓಕೆ, ನೀವು ಇ ಇಂದ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಇ ಆರ್ ಎಂ ಎಸ್ ಇಸ್ ಈಕ್ವಲ್ ಟು ಇ ನಾಟ್ ಡಿವೈಡೆಡ್ ಬೈ ರೂಟ್ ಟು. So this is how you are going to represent and this is important to nimge idra mele problem keltane athwa formula keltane exam alli relation between RMS voltage and maximum voltage of alternating current. VRMS is equal to V naught by root 2 athwa ERMS is equal to E naught by root 2. Current igadre IRMS is equal to I naught by root 2. I naught andre eno? Maximum current. Nivu hengaro define madabodu idanna bahala simple aagi define madodadre it is the square root of mean of square of the maximum voltage of the alternating current is called what? RMS value of alternating current. That is VRMS antaru bari ERMS antaru tagoli neevu. Okay na? Formula nenpidkoli. IRMS andre I naught by root 2, VRMS andre V naught by root 2. I naught andre eno?
ಮ್ಯಾಕ್ಸಿಮಮ್ ಅಥವಾ ಪೀಕ್ ವ್ಯಾಲ್ಯೂ. ಓಕೆ, ಅದಕ್ಕೆ ಇಲ್ಲಿ ಎಕ್ಸ್ಪ್ರೆಷನ್ ಮೇಲ್ಗಡೆ ಬರ್ಕೊಂಡಿದೀವಿ, ಇ ನಾಟ್ ಅಂದ್ರೆ ಐ ನಾಟ್ ಆರ್ ಅಥವಾ ಐ ನಾಟ್ ಅಂದ್ರೆ ಇ ನಾಟ್ ಡಿವೈಡೆಡ್ ಬೈ ಆರ್. ಇವೆಲ್ಲ ರಿಲೇಷನ್ ಗಳು ಬೇಕು ನಮಗೆ ಎಂಟ್ರೆನ್ಸ್ ಅಲ್ಲಿ ಎಕ್ಸಾಮ್ ಪ್ರಾಬ್ಲಮ್ಸ್ ಕೇಳ್ತಾ ಇರ್ತಾನೆ. ಇವನ್ ಥಿಯರಿ ಎಕ್ಸಾಮ್ ಅಲ್ಲೂ ಪ್ರಾಬ್ಲಮ್ಸ್ ಕೇಳಿದಾಗ ಇವೆಲ್ಲ ಯೂಸ್ ಮಾಡ್ಕೊಂತೀವಿ. ದಟ್ಸ್ ವೈ ನನಗೆ ಡೆಫಿನೇಷನ್ ಗಿಂತ ಇಂಪಾರ್ಟೆಂಟ್ ಈ ಫಾರ್ಮುಲಾಗಳು ಕೆಲವು ನೆನ್ಪಿಟ್ಕೋಬೇಕು ನೀವು. ಅಂಡ್ ಲಾಸ್ಟ್ ಫೇಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಏನು? ಫಸ್ಟ್ ಇಯರ್ ಹೇಳೋದಿದ್ರು ಅದೇ ಡೆಫಿನೇಷನ್. ದ ಸ್ಟೇಟ್ ಆಫ್ ವೈಬ್ರೇಷನ್ ಆಫ್ ದ ಆಲ್ಟರ್ನೇಟಿಂಗ್ ಕರೆಂಟ್ ಅಟ್ ದಟ್ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ಫೇಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ದ ಸ್ಟೇಟ್ ಆಫ್ ವೈಬ್ರೇಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಅಟ್ ದಟ್ ಇನ್ಸ್ಟೆಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ಫೇಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಫೇಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಥೀಟಾ ಒಮೆಗಾ ಟಿ. ಥೀಟಾ ಅಂದ್ರೆ ಒಮೆಗಾ ಟಿ ಲಾಸ್ಟ್ ಚಾಪ್ಟರ್ ಅಲ್ಲಿ ಓದಿದ್ವಿ, ಅದನ್ನೇ ನಾವು ಫೇಸ್ ಆಫ್ ಅಂಡ್ ಎ ಸಿ ಅಂತ ಹೇಳ್ತೀವಿ. ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಒಮೆಗಾ ಟಿ. ಒಮೆಗಾ ಟಿ ಇಸ್ ನಥಿಂಗ್ ಬಟ್ ವಾಟ್? ಥೀಟಾ. ಥೀಟಾ ಈಕ್ವಲ್ ಆಗಿರುತ್ತೆ. ನೋಡಿ, ಇವೆಲ್ಲವೂ ಕೂಡ ನಮಗೆ ಸಮ್ ಬೇಸಿಕ್ ಡೆಫಿನೇಷನ್ಸ್ ರಿಲೇಟೆಡ್ ಟು ಆಲ್ಟರ್ನೇಟಿಂಗ್ ಕರೆಂಟ್. ಇಷ್ಟ ಅರ್ಥ ಆಯ್ತಲ್ವಾ? ಓಕೆ, ಈಗ ಎಸಿ ಸರ್ಕ್ಯೂಟ್ಸ್ ಬರೋಣ. ಸೊ ಎಸಿ ಸರ್ಕ್ಯೂಟ್ಸ್ ಅಲ್ಲಿ ನಮಗೆ ಒಟ್ಟು ನಾಲ್ಕು ಇಂಪಾರ್ಟೆಂಟ್ ಡಿರೈವೇಷನ್ಸ್ ಗಳು ಬರುತ್ತೆ. ಸೊ ಒಂದು, ಎಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ರೆಸಿಸ್ಟರ್. ಎರಡನೇದು, ಎಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ಕೆಪಾಸಿಟರ್. ಮೂರನೇದು, ಎಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ಇಂಡಕ್ಟರ್. ನಾಲ್ಕನೇದು, ಇದು ಮೂರು, ಎಸಿ ಸರ್ಕ್ಯೂಟ್ ಕಂಟೈನಿಂಗ್ ಬೋತ್ ಇಂಡಕ್ಟರ್ ಕೆಪಾಸಿಟರ್ ಅಂಡ್ ರೆಸಿಸ್ಟರ್. ಈ ನಾಲ್ಕು ಡಿರೈವೇಷನ್ ಮಾಡ್ಬೇಕಂದ್ರೆ ಈ ನಾಲ್ಕು ಕೇಸ್ ಅಲ್ಲೂ ಕರೆಂಟ್ ಏನ್ ಎಕ್ಸ್ಪ್ರೆಷನ್ ಬರುತ್ತೆ, ವೋಲ್ಟೇಜ್ಗೂ ಕರೆಂಟ್ಗೂ ಏನ್ ರಿಲೇಷನ್ ಇರುತ್ತೆ. ಸೊ ಈ ನಾಲ್ಕರಲ್ಲಿ ಯೂಶಲಿ ಒಂದು ಪ್ರತಿ ವರ್ಷ ಕೇಳ್ತಾ ಇದ್ದಾನೆ ನಮಗೆ ಇಂಪಾರ್ಟೆಂಟ್. ಈಗ ಒನ್ ಬೈ ಒನ್ ನಾವು ಡಿರೈವೇಷನ್ ಮಾಡ್ತಾ ಬರೋಣ. ಮೊದಲನೇದಾಗಿ, ಎಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ರೆಸಿಸ್ಟೆನ್ಸ್ ಓನ್ಲಿ. 3 months ಕೇಳ್ಬೋದು ಈ ಡಿರೈವೇಷನ್ ಆದ್ರೆ. ಅಥವಾ ಇದನ್ನ ಇನ್ನೊಂದು ರೀತಿ ಕೇಳ್ತಾನೆ, ಒಪ್ತೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಅನ್ ಎಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ರೆಸಿಸ್ಟೆನ್ಸ್ ಓನ್ಲಿ. ಓಕೆ, ಲೆಟ್ ಅಸ್ ಕನ್ಸಿಡರ್ ಅನ್ ಎಸಿ ಸರ್ಕ್ಯೂಟ್ ವಿಚ್ ಕಂಟೈನ್ಸ್ ಪ್ಯೂರ್ ರೆಸಿಸ್ಟರ್ ಆರ್ ವಿಚ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಆಲ್ಟರ್ನೇಟಿಂಗ್ ಇಎಂಎಫ್ ಆರ್ ಆಲ್ಟರ್ನೇಟಿಂಗ್ ವೋಲ್ಟೇಜ್. ಲೆಟ್ ಅಸ್ ಕನ್ಸಿಡರ್ ಎ ಪ್ಯೂರ್ ರೆಸಿಸ್ಟರ್ ಆರ್ which is connected in series with the alternating EMF or alternating voltage. So, the alternating EMF or alternating voltage in idella, it is nothing but instantaneous EMF agirutte athwa instantaneous voltage agirutte. Nodi, instantaneous voltage of Given AC circuit is V is equal to V naught sine omega t. Let us call this as equation number 1. What is V naught? V naught andre gottu nimige. Ond sathi adanna illi nenap madkonbidana. Where V naught is nothing but the peak EMF, peak value of voltage. ಇಎಂಎಫ್ ಅಂತಾದ್ರೂ ಬರೀರಿ ಅಥವಾ ವೋಲ್ಟೇಜ್ ಅಂತಾದ್ರೂ ಬರೀರಿ, ಓಕೆನಾ? ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್. ಅಂಡ್ ಇಲ್ಲಿ ಒಮೆಗಾ ಇಸ್ ನಥಿಂಗ್ ಬಟ್ ವಾಟ್? ಸೊ ಒಮೆಗಾ ಅಂತ ಅಂದ್ರೆ ನಮಗೆ ಇಲ್ಲಿ ಆಂಗ್ಯುಲರ್ ವೆಲಾಸಿಟಿ, ಓಕೆನಾ? ಯೂಶಲಿ ದಿಸ್ ಒಮೆಗಾ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್, ಗೊತ್ತಿರಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ ನಿಮಗೆ. ಒಮೆಗಾನ 2π/T ಅಂತಾರೂ ಬರೀಬಹುದು ಅಥವಾ 2π/F ಅಂತಾರೂ ಬರ್ಕೋಬಹುದು, ಡಿಪೆಂಡ್ಸ್ ಏನ್ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ಬರೆಯೋಣ. But current in the AC circuit is given by ನೋಡಿ, ಕರೆಂಟ್ ಗೆ ಎಕ್ಸ್ಪ್ರೆಷನ್ ನೀವು ಏನಂತ ಬರೀಬಹುದು, ಓಮ್ಸ್ ಲಾ ಪ್ರಕಾರ I is equal to V by R. From equation 1, what is the value of V? V is equal to V naught sin omega t, ಇದು divided by R ಹಾಗೆ ಉಳಿತು. ಓಕೆನಾ? ಸಿನ್ಸ್ ಫ್ರಮ್ ಇಕ್ವೇಶನ್ ಒನ್ ಯಾವಾಗ ಈ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತಪ್ಪ, ವೆನ್ ವಿಲ್ ದಿಸ್ ಐ ಈಸ್ ಮ್ಯಾಕ್ಸಿಮಮ್? ವೆನ್ ಸೈನ್ ಒಮೆಗಾ ಟಿ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1. ಮೇಲ್ಗಡೆ ಇದ್ರೆ ಪ್ಲಸ್ 1, ಕೆಳಗಡೆ ಇದ್ರೆ ಮೈನಸ್ 1, ಅವಾಗಲೇ ಬರ್ದಿದ್ನಲ್ಲ ಆ ಗ್ರಾಫ್ ಅಲ್ಲಿ. ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಬೇಕು, ಏನು ಐ ಈಸ್ ಮ್ಯಾಕ್ಸಿಮಮ್ ವೆನ್
sin omega t is equal to plus or minus 1. Therefore, that the maximum current, I naught anta karkondre, sin omega t jagdali plus or minus 1 kotre, ulkondiddenu v naught by r. So I naught jagdali neevu enanta baribodu, v naught divided by r. Andre v naught by r jagdali ivaga I naught anna bariyana. So idanna sunne nan equation 2 anta karkondre. Now equation 2 becomes I is equal to v naught by r jagdali I naught sin omega t. So this is the expression for current in an AC circuit containing pure resistor only. Observe maadi, now we have instantaneous EMF, instantaneous current na othkondu bandidvala, V is equal to V naught sin omega t, I is equal to I naught sin omega t, same bandide alva. Andre artha eno? It represents both current and voltage are in phase. Adu baribek line. This equation represents that current and voltage are in phase with each other. In phase with each other. Andre yavade reetiyada phase difference illa illi. One day directional work tide away. No, I think the sun graph on the haki torti. Now, if this is the voltage and this must be the current. Okay, so idu nimige enayitu ivaga V naught maximum. Idu enayitu ivaga nimige I naught maximum current. Okay, na idu time. Nimige either V athava current versus graph akdaga. This is how you are going to represent the graph for an AC circuit containing pure resistor. E graph yen represent madutte andre both voltage and current are in phase with each other. Nodi baala simple agi nimige helodadre in phase antandre like this ee tarapa aste. So idu voltage idu current anta eradu ondhe line alli hogta iru aste. Tumba simple agi na nimige artha madakke helodadre. Actually, ಇದನ್ನ ನಾವು ಫೇಸರ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಫೇಸರ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ವೆಕ್ಟರ್. ವೆಕ್ಟರ್ ವಿಚ್ ರೊಟೇಟ್ಸ್ ಫ್ರಮ್ ದ ಆರಿಜಿನ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಆರಿಜಿನ್ ಇಂದ ರೊಟೇಟ್ ಆಗ್ತಾ ಇರುತ್ತಲ್ಲ ಅದನ್ನ ಫೇಸರ್ ಅಂತೀವಿ. ಸೊ ದಿಸ್ ಈಸ್ ಎ ಫೇಸರ್ ಡಯಾಗ್ರಾಮ್. ಸೊ ಎರಡೂ ಕೂಡ ಇನ್ ಫೇಸಲ್ ಇದಾವೆ. ಎಲ್ಲಿ? ಎಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ರೆಸಿಸ್ಟರ್ ಅಲ್ಲಿ. ಏನ್ ಎಕ್ಸ್ಪ್ರೆಷನ್ ಬಂತು? ಐ ಇಸ್ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಬಂತು. ಓಕೆನಾ, ನೋಡಿ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ಇನ್ ಅನ್ ಎಸಿ ಸರ್ಕ್ಯೂಟ್ ಕಂಟೈನಿಂಗ್ ಪ್ಯೂರ್ ರೆಸಿಸ್ಟೆನ್ಸ್ ಓನ್ಲಿ ಅಂದಾಗ ಒಂದು ರೆಸಿಸ್ಟರ್ ನ ಬರೀರಿ, ಅದಕ್ಕೆ ಸೀರೀಸ್ ಅಲ್ಲಿ ಆಲ್ಟರ್ನೇಟಿಂಗ್ ಇ ಎಂ ಎಫ್ ಅನ್ನ ಕನೆಕ್ಟ್ ಮಾಡಿ, ದಟ್ ಈಸ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ. ವಿ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ ನ ಇಕ್ವೇಶನ್ ಒನ್ ಅಂತ ಕರ್ಕೊಳ್ಳಿ. ಕರೆಂಟ್ ಗೆ ಐ ಇಸ್ ಈಕ್ವಲ್ ಟು ವಿ ಬೈ ಆರ್, ವಿ ಅಂದ್ರೆ ವಿ ನಾಟ್ ಸೈನ್ ಒಮೆಗಾ ಟಿ ಡಿವೈಡೆಡ್ ಬೈ ಆರ್. ಇಲ್ಲಿ ವಿ ನಾಟ್ ಅಂದ್ರೆ ಪೀಕ್ ವ್ಯಾಲ್ಯೂ ಅಂತ ಗೊತ್ತು ನಿಮಗೆ. ಯಾವಾಗ ಕರೆಂಟ್ ಮ್ಯಾಕ್ಸಿಮಮ್ ಆಗಿರುತ್ತೆ? ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ ಒನ್ ಈಕ್ವಲ್ ಆದಾಗ. ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ ಒನ್ ಈಕ್ವಲ್ ಆದಾಗ ಇದು ಮ್ಯಾಕ್ಸಿಮಮ್ ಅಲ್ವಾ? ಮ್ಯಾಕ್ಸಿಮಮ್ ಕರೆಂಟ್ ಇಸ್ ರೆಪ್ರೆಸೆಂಟೆಡ್ ಬೈ ಐ ನಾಟ್. ಐ ನಾಟ್ ಅಂದ್ರೆ ವಿ ನಾಟ್ ಬೈ ಆರ್ ಈಕ್ವಲ್ ಆಯ್ತು. ಸೊ ವಿ ನಾಟ್ ಬೈ ಆರ್ ಜಾಗದಲ್ಲಿ ಐ ನಾಟ್ ಅಂತ ಬರೀರಿ. ಐ ಇಸ್ ಈಕ್ವಲ್ ಟು ಐ ನಾಟ್ ಸೈನ್ ಒಮೆಗಾ ಟಿ, ವಿಚ್ ಈಸ್ ಸೇಮ್ ಆಸ್ ನಮಗೆ ಇನ್ಸ್ಟಂಟೇನಿಯಸ್ ಇ ಎಂ ಎಫ್ ಇಕ್ವೇಶನ್ ಇನ್ಸ್ಟಂಟೇನಿಯಸ್ ಕರೆಂಟ್. ದಟ್ ಈಸ್ V is equal to V naught sin omega t, I is equal to I naught sin omega t. Therefore, both current and voltage are in phase with each other. So, that's why the phase diagram is really plot. Okay, na? So, this is the first time we practice the class. We will do the derivation in detail. Okay, na? Thank you.